स्वागत है आप सभी का एसएस न्यूज में, मैं आपके साथ मुस्कान। सुनील गौड़ा पाटिल ने कांग्रेस उम्मीदवार के रूप में आज विजयपुर शहर के जिला कार्यालय में चुनाव के लिए अपना नामांकन पत्र दाखिल किया है। इस दौरान पाटिल के नामांकन पत्र भरने के बाद उन्होंने माध्यम से बात करते हुए कहा कि मैंने विकास के कार्य किए हैं, मेरा स्थानीय संगठन के साथ एक अच्छा रिश्ता बना हुआ है, यह मेरी जीत है। इस तरह का बयान देते हुए नजर आए सुनील गौड़ा पाटिल। और साथ ही ये भी कहा गया कि ग्राम पंचायत सदस्य के रूप में कई कठिनाइयाँ होती हैं। और साथ ही आगे बात करते हुए उन्होंने ये कहा कि आने वाले दिनों में सरकार अच्छे काम को अंजाम देगी। इससे पहले विजयपुर के बागलकोट जिला कांग्रेस प्रत्याशी ने विधानसभा चुनाव के मद्देनजर पाटिल शहर के सिद्धेश्वर मंदिर में पहुंचकर विशेष पूजा अर्चना की। सिद्धेश्वर मंदिर में सुनील गौड़ा पाटिल ने अपने समर्थकों के साथ पूजा की और भगवान से आशीर्वाद प्राप्त किया। इस मौके पर कांग्रेस नेता और समर्थक उनके साथ मौजूद नजर आए हैं। कांग्रेस पक्ष अधिकृत अभ्यर्थिया नामपत्र सट ना सल नम पक्ष अध्यक्ष के पीसीसी अध्यक्ष डी के शिवकुमार नम सी एल पी नायक सिद्धरामय्य साहेबर नम ए जनरल सेक्रेटरी सुरजेवाल वेणुगोपाल ಮತ್ತು ನಮ್ಮ ಎರಡು ಅವಳಿ ಜಿಲ್ಲೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲ ನಮ್ಮ ಪಕ್ಷದ ವಿಧಾನಸಭೆ ಅಭ್ಯರ್ಥಿಗಳು ಮತ್ತು ಎಲ್ಲರೂ ಒಮ್ಮತದಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನನಗೆ ಈ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕಳೆದ ಮೂರು ವರ್ಷಗಳ ಕಾಲ ಸತತವಾಗಿ ನಾ ಈ ಒಂದು ಸ್ಥಳೀಯ ಸಂಸ್ಥೆಗಳ ಕೆಲಸಗಳನ್ನು ಮಾಡಿದ್ದೀನಿ. ಅನೇಕ ಇವತ್ತು ಅವರು ಗೌರವಧನ ಕೊಡೋದಿರ್ಬೋದು, ಗೌರವಧನ ಇರ್ಬೋದು, ಉಚಿತ ಬಸ್ ಪಾಸ್ ಇರ್ಬೋದು, ಪಿಂಚಣಿ ಇರ್ಬೋದು, ಅಥವಾ ಈ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಸ್ಯಾನಿಟೈಸರ್ ಮಷಿನ್ ಕೊಡಿದ್ರು, ಅನೇಕ ಕೆಲಸಗಳನ್ನು ಇವತ್ತು ಮಾಡಿ ಮತ್ತು ಸತತ ಅವ್ರ ಜೊತೆಗೆ ನನ್ನ ಸಂಪರ್ಕದಲ್ಲಿ ಇದ್ದೀನಿ. ಸುಮಾರು ಎರಡರಿಂದ ಮೂರು ಸರಿ ನಾನು ಅವರಿಗೆ ಈಗಾಗಲೇ ನಮ್ಮ ಸದಸ್ಯರಿಗೆ ನಾನು ಖುದ್ದಾಗಿ ಸಂಪರ್ಕ ಮಾಡಿ ಅವ್ರ ಜೊತೆಗೆ ನಾನು ಒಂದು ನಿಕಟ ಸಂಬಂಧ ಇರೋದ್ರಿಂದ ನನಗೆ ಈ ಚುನಾವಣೆ ಇನ್ನೂ ಹೋದ ಸರಿ ನನಗಿನ್ನ ಹೊಸದಾಗಿದ್ದೆ, ನಾನು ಅಂದರೆ ಬೈ ಎಲೆಕ್ಷನ್ದಾಗ ನಿಂತಿದ್ದೆ. ಈಗ ಅವ್ರ ಜೋಡಿ ಸಂಪರ್ಕ ಮತ್ತು ನಮ್ಮೆಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಕಳೆದ ಚುನಾವಣೆಯಲ್ಲಿ ನಾನು ಏನು ಮತಗಳನ್ನು ತಗೊಂಡಿದ್ದೆ ಅದಕ್ಕಿಂತ ಹೆಚ್ಚು ಮತಗಳಿಂದ ನಾವು ಈ ಸಲ ಆಯ್ಕೆ ಮಾಡ್ತೀವಿ. ಸುನೀಲ್ ಗೌಡ ಪಾಟೀಲ್ ಅವರಿಗೆ ಅದು ಅದು ನಮ್ಮ ಕೈಯಾಗಿಲ್ರಿ, ಅದು ನೋಡೋಣ ಅದನ್ನ ಅದೇನಕ್ಕೆ ಟೆಸ್ಟ್ ಇಲ್ಲ ಅದನ್ನ ನೋಡೋಣ. ಮತ್ತೆ ಯಾರು ಕಣಕ್ಕೆ ಎಲ್ಲರೂ ಈ ಚುನಾವಣೆ ಅಂದ ಬಳಿಕ ಎಲ್ಲರೂ ನಿಂದ್ರು ಸ್ವಾಭಾವಿಕ. ಮತ್ತೆ ಅವ್ರು ಯಾರು ಇದು ಅದು ಮುಂದಿಂದ ಈಗಿಂದ ಈಗಂತೂ ನಾಮಿನೇಷನ್ ಫೈಲ್ ಮಾಡಿವಿ. ಲೆಟ್ ಅಸ್ ಸಿ ಮುಂದೆ ನೋಡೋಣ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಈಗಾಗಲೇ ಒಂದು ಸೆಟ್ ನಾವು ಸಲ್ಲಿಸಿದಾಗಿದೆ. ನಮ್ಮ ಪಕ್ಷದ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲ ಅವರು ವೇಣುಗೋಪಾಲ್ ಅವರು ಮತ್ತು ನಮ್ಮ ಎರಡು ಅವಳಿ ಜಿಲ್ಲೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲ ನಮ್ಮ ಪಕ್ಷದ ವಿಧಾನಸಭೆ ಅಭ್ಯರ್ಥಿಗಳು ಮತ್ತು ಎಲ್ಲರೂ ಒಮ್ಮತದಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನನಗೆ ಈ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕಳೆದ ಮೂರು ವರ್ಷಗಳ ಕಾಲ ಸತತವಾಗಿ ನಾ ಈ ಒಂದು ಸ್ಥಳೀಯ ಸಂಸ್ಥೆಗಳ ಕೆಲಸಗಳನ್ನು ಮಾಡಿದ್ದೀನಿ. ಪರಿಷತ್ತಿಗೆ ನಡೀತಕ್ಕಂಥ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಸುನೀಲ್ಗೌಡ ಪಾಟೀಲ್ರಿಂದ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷನೇ ಆಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸುರ್ಜೇವಾಲ್ ಅವರು, ಗೋಪಾಲ್ರವರು ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ಹಿರಿಯರು ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ನಮ್ಮ ಪಕ್ಷದ ಹಿರಿಯರು ಒಂದು ಒಮ್ಮನಸಿನಿಂದ ಸನ್ಮಾನ್ಯ ಸುನೀಲ್ ಪಾಟೀಲ್ರವ್ರನ್ನ ಅಭ್ಯರ್ಥಿನಾಗಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ತಮ್ಮ ಮೂಲಕ ಎರಡೂ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ನಾನು ತಮ್ಮ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ನಡೀತಕ್ಕಂಥ ಬರ್ತಕ್ಕಂಥ ಏನು ಚುನಾವಣೆ ಪ್ರಾರಂಭ ಆಗ್ತಾ ಇದೆ,
ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದ ಸನ್ಮಾನ್ಯ ಸುನೀಲ್ ಗೌಡ ಪಾಟೀಲ್ ಅವರು ಏನು ಕಳೆದ ಸಲ ಒಂದು ಹೆಚ್ಚಿನ ಬಹುಮತದಿಂದ ಗೆದ್ದಿದ್ರು ಅದಕ್ಕಿಂತಲೂ ಹೆಚ್ಚಿನ ಬಹುಮತದಿಂದ ಈ ಚುನಾವಣೆಯಲ್ಲಿ ಅವರು ಗೆಲ್ತಾರೆ ಅಂತಕಂತ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಇದೊಂದು ದಾಖಲೆ ನಿರ್ಮಿಸ್ತಾರ ಅಂತಕಂತ ಒಂದು ಆಶಯ ನಮ್ಮಲ್ಲಿ ಇದೆ ಇವತ್ತು ತಾವೆಲ್ಲ ಕೂಡ ಸಹಕಾರ ನೀಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸಿ ಸನ್ಮಾನ್ಯ ಸುನೀಲ್ ಗೌಡ ಪಾಟೀಲ್ ಅವರು ಮಾತಾಡ್ತಾರೆ SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकॉन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।